ನಾನು ಮುಖ್ಯಮಂತ್ರಿಯಾಗಿರುವಂತ ಈ ಸಂದರ್ಭದಲ್ಲಿ ಎಪಿಎಂಸಿ ಗೆ ರೈತನ ಅನುಕೂಲಕ್ಕಾಗಿ ಕೆಲವು ತಿದ್ದುಪಡಿಯನ್ನು ತಂದಿದ್ದೇವೆ ರೈತ ತನ್ನ ಉತ್ಪನ್ನಗಳನ್ನು ಮಾರುಕಟ್ಟೆ ಪ್ರಾಂಗಣದಲ್ಲಿ ಅಥವಾ ನೇರವಾಗಿ ಮಾರಾಟ ಮಾಡುವಂತ ಅವಕಾಶ ಹೊಂದಿದ್ದಾರೆ ಇದರಿಂದ ರೈತರಿಗೆ ತನ್ನ ಉತ್ಪನ್ನಗಳಿಗೆ ಯೋಗ್ಯ ಧಾರಣೆ ದೊರೆಯುವಂತ ಅವಕಾಶ ಕಲ್ಪಿಸಿದಂತಾಗುತ್ತೆ ಈ ಕಾಯ್ದೆಯಿಂದ ಎಪಿಎಂಸಿ ಕಮಿಟಿಗಳ ಅಸ್ತಿತ್ವಕ್ಕೆ ಯಾವುದೇ ಧಕ್ಕೆ ಆಗೋದಿಲ್ಲ ಅವು ಇಂದಿನಂತೆ ಮುಂದುವರಿತವೆ ಎಪಿಎಂಸಿ ಕಮಿಟಿಗಳ ಪಾತ್ರವನ್ನು ಮಾರುಕಟ್ಟೆ ಪ್ರಾಂಗಣ ಮಾರುಕಟ್ಟೆ ಉಪಪ್ರಾಂಗಣ ಅಲ್ಲಿ ನಡೆಯುವ ಅಧಿಸೂಚಿತ ಕೃಷಿ ಉತ್ಪನ್ನಗಳ ವಹಿವಾಟಿಗೆ ಮಾತ್ರ ಸೀಮಿತವಾಗಿರುತ್ತೆ ಮಾರುಕಟ್ಟೆ ಪ್ರಾಂಗಣದ ಹೊರಗೆ ಅಧಿಸೂಚಿತ ಕೃಷಿ ಉತ್ಪನ್ನಗಳ ವಹಿವಾಟು ನಡೆಸೋದಕ್ಕೆ ಮತ್ತು ಮೇಲ್ವಿಚಾರಣೆಯನ್ನು ಕೃಷಿ ಮಾರಾಟ ನಿರ್ದೇಶಕರು ಮಾಡ್ತಾರೆ ಕೃಷಿ ಉತ್ಪನ್ನಗಳನ್ನು ಎಪಿಎಂಸಿಯಿಂದ ಹೊರಗಡೆ ಮಾರಾಟ ಮಾಡೋದಕ್ಕೆ ಅವಕಾಶ ಕಲ್ಪಿಸಿರುವಂಥದ್ದು ಹೊಸದೇನಲ್ಲ ಈಗಾಗಲೇ ಯೂನಿಫೈಡ್ ಮಾರ್ಕೆಟ್ ಯೋಜನೆಯಡಿ ರೈತನಿಂದ ನೇರವಾಗಿ ಖರೀದಿಸೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಈ ತಿದ್ದುಪಡಿ ಕಾಯ್ದೆಯಿಂದ ಎಪಿಎಂಸಿ ಕಮಿಟಿಗಳನ್ನು ಮಾರುಕಟ್ಟೆ ಪ್ರಾಂಗಣಕ್ಕೆ ಸೀಮಿತಗೊಳಿಸಿ ರೈತರು ಉತ್ತಮ ಧಾರಣೆ ಪಡೆಯೋದಕ್ಕೆ ಅವಕಾಶ ಒದಗಿಸಿಕೊಡುವಂಥ ರೈತರ ಬೆಳೆಗಳಿಗೆ ಸ್ಪರ್ಧಾತ್ಮಕ ಬೆಳೆ ಮಾರುಕಟ್ಟೆ ಒದಗಿಸುವಂಥದ್ದು ಉದ್ದೇಶ 2007ರಲ್ಲೇ ಖಾಸಗಿ ಮಾರುಕಟ್ಟೆ ಈಗಾಗಲೇ ಪ್ರಾರಂಭ ಆಗಿತ್ತು ರಿಲಯನ್ಸ್ ಮೋರ್ ಅಂತ ಕಂಪನಿಗಳು ಭಾಗವಹಿಸ್ತಾ ಇದ್ರು 2008ರಿಂದಲೇ ಖಾಸಗಿ ಮಾರುಕಟ್ಟೆಗಳ ಅಸ್ತಿತ್ವ ಬಂದಿದೆ ಉದಾಹರಣೆಗೆ ಮೆಟ್ರೋ ಕ್ಯಾಶ್ ಅಂಡ್ ಕ್ಯಾರಿ ಪ್ರೈವೇಟ್ ಲಿಮಿಟೆಡ್ 2007ರಲ್ಲಿ ಇ ಟ್ರೇಡಿಂಗ್ ಪ್ರಾರಂಭ ಆಗಿದೆ 2013ರಲ್ಲಿ ಆನ್ಲೈನ್ ಟ್ರೇಡಿಂಗ್ ನಡೀತಾ ಇದೆ ಸೊ ಅದರಿಂದ ನಾನು ನಿನ್ನೆ ದಿನ ಎಲ್ಲ ಪ್ರತಿಪಕ್ಷದ ನಾಯಕರನ್ನು ದೂರವಾಣಿ ಮೂಲಕ ಮಾತನಾಡಿ ರೈತ ಮುಖಂಡರ ಜೊತೆ ಮಾತನಾಡಿ ತಪ್ಪು ಗ್ರಹಿಕೆ ಮಾಡಿಕೊಳ್ಳೋದು ಬೇಡ ಈ ತಿದ್ದುಪಡಿಯ ಉದ್ದೇಶ ರೈತ ತನಗೆಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ ಅಲ್ಲಿ ಮಾರಾಟ ಮಾಡುವಂಥ ಸಂಪೂರ್ಣ ಸ್ವಾತಂತ್ರ್ಯ ಇರಬೇಕು ಅನ್ನೋಂಥ ಒಂದೇ ಒಂದು ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಇಷ್ಟು ವರ್ಷಗಳ ನಂತರ ಈ ಕಾಯ್ದೆಗೆ ಒಂದು ತಿದ್ದುಪಡಿ ತರುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ದೇಶದ ಅನೇಕ ರಾಜ್ಯಗಳು ಇದನ್ನೀಗಾಗಲೇ ಅಳವಡಿಸಿಕೊಂಡಿದ್ದಾವೆ ಕರ್ನಾಟಕದಲ್ಲೂ ಸಹ ಇದನ್ನು ತಿದ್ದುಪಡಿಯನ್ನು ಮಾಡಿ ರೈತನಿಗೆ ಅನುಕೂಲ ಮಾಡಿಕೊಳ್ಳುವಂಥ ಒಂದು ಐತಿಹಾಸಿಕ ತೀರ್ಮಾನವನ್ನು ಮಾಡಿದ್ದೇವೆ ತಮಗೆ ಗೊತ್ತಿರಬಹುದು ಹಣಕಾಸಿನ ಇತಿಮಿತಿ ಸ್ಥಿತಿಗತಿ ಸರಿ ಇಲ್ಲದೇ ಇದ್ರೂ ಸಹ ಈಗಾಗಲೇ ಮೊದಲನೇ ಪ್ಯಾಕೇಜ್ 1610 ಕೋಟಿ ಎರಡನೇ ಪ್ಯಾಕೇಜ್ 162 ಕೋಟಿ ಈಗ ಮೂರನೇ ಪ್ಯಾಕೇಜು ಅದು ಅಂದರೆ ತಾವು ನೋಡ್ತಾ ಇದ್ರೆ ಕಳೆದ 4-6 ದಿವಸದಿಂದ ಮೆಕ್ಕೆಜೋಳ ಬೆಳೆದಂಥ ರೈತ ಅವನಿಗೆ MSB ಬೆಂಬಲ ಬೆಲೆ 1760 ರೂಪಾಯಿ ಇದ್ದರೂ ಸಹ ನನಗೆ ಬೆಲೆ ಸಿಗ್ತಾ ಇಲ್ಲ ಅದಕ್ಕಾಗಿ ಬೆಂಬಲ ಬೆಲೆಯಲ್ಲಿ ಕೊಳ್ಳಬೇಕು ಅನ್ನುವಂಥ ಒಂದು ಕೂಗು ಕೇಳಿ ಬರ್ತಾ ಇರುವಂಥ ಈ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆಯಿಂದ ಸುಮಾರು 1.5 ಗಂಟೆ ಕಾಲ ನಮ್ಮ ಸಚಿವರು ನಮ್ಮ ಹಣಕಾಸಿನ ಇಲಾಖೆ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ದೇಶದಲ್ಲಿ ಮೊದಲ ಬಾರಿಗೆ ಒಂದು ಐತಿಹಾಸಿಕ ತೀರ್ಮಾನ ತಗೊಂಡಿದ್ದೇವೆ ಅದು ಅಂತ ಹೇಳಿದ್ರೆ ನಮ್ಮಲ್ಲಿ 10 ಲಕ್ಷ ಮೆಕ್ಕೆಜೋಳ ಬರೆದಂಥ ರೈತರಿದ್ದಾರೆ ಒಬ್ಬ ರೈತನಿಗೆ 5,000 ರೂಪಾಯಿ
ರೈತನಿಗೆ 5000 ರೂಪಾಯಿ ಕೊಡೋದರ ಮೂಲಕ ಸುಮಾರು 500 ಕೋಟಿ ರೂಪಾಯಿಗಳನ್ನು ಈ ಮೆಕ್ಕೆಜೋಳ ಬೆಳೆದಂತ ರೈತನಿಗೆ ಕೊಡುವಂತ ಒಂದು ಐತಿಹಾಸಿಕ ತೀರ್ಮಾನ ತಗೊಂಡಿದ್ದೇವೆ। ನಾನು ಎಪಿಎಂಸಿ ಬಗ್ಗೆ ಹೇಳ್ತಾ ಇದ್ದೆ, ರೈತರು ಎಲ್ಲಿ ಬೇಕಾದರೂ ಅದನ್ನು ಮಾರಾಟ ಮಾಡಬಹುದು, ಎಪಿಎಂಸಿ ಗೆ ಹೋಗಬೇಕಾದರೂ ಮಾರಾಟ ಮಾಡಬಹುದು, ಒಳ್ಳೆ ಬೆಲೆ ಸಿಗುತ್ತೆ ಅನ್ನೋದಾದರೆ ಅದಕ್ಕೆ ನಾವೇನು ಒಡ್ಡಿ ಆತಂಕ ಮಾಡಿಲ್ಲ, ತಪ್ಪು ಗ್ರಹಿಕೆ ಆಗಬಾರದು ಅನ್ನೋ ದೃಷ್ಟಿಯಿಂದ ಇವತ್ತು ತುರ್ತಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದು ಈ ಮೆಕ್ಕೆಜೋಳಕ್ಕೆ ಏನೊಂದು ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದರು। ಈಗಾಗಲೇ ಸುಮಾರು ಶೇಕಡ 40 ಭಾಗ 50 ಭಾಗ ರೈತರು ಮೆಕ್ಕೆಜೋಳವನ್ನು ಮಾರಾಟ ಮಾಡಾಗಿದೆ। ಸೊ ಇಂಥ ಸಂದರ್ಭದಲ್ಲಿ ಮೆಕ್ಕೆಜೋಳ ಬೆಳೆದಂಥ ಪ್ರತಿಯೊಬ್ಬ ರೈತನಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ತಗೊಂಡಿದ್ದೇವೆ। ಪ್ರತಿಯೊಬ್ಬ ರೈತನಿಗೆ 5000 ರೂಪಾಯಿ ಕೊಡೋದ್ರ ಮೂಲಕ ಸುಮಾರು 500 ಕೋಟಿ ರೂಪಾಯಿನ ಒಂದು ಹೊರೆಯನ್ನು ಹೊರತಾ ಇದ್ದೇವೆ। ಇದು ನನ್ನ ಮೆಕ್ಕೆಜೋಳ ಬೆಳೆದಂಥ ರೈತ ಸಮೂಹಕ್ಕೆ ಸಮಾಧಾನ ತೃಪ್ತಿ ತರ್ತಾ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ। ಮೂರನೇದು, ಆಶಾ ಕಾರ್ಯಕರ್ತೆಯರಿಗೆ ಸುಮಾರು 40,250 ಜನ ಇದ್ದಾರೆ, ಅವರಿಗೆ ಸಹಕಾರಿ ಇಲಾಖೆಯಿಂದ ಪ್ರತಿಯೊಬ್ಬ ಆಶಾ ಕಾರ್ಯಕರ್ತೆಯರಿಗೆ ಇಷ್ಟೊಂದು ಹಗಲು ರಾತ್ರಿ ಈ ಕೋವಿಡ್ ಇಂಥ ಸಂದರ್ಭದಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೇನಾದರೂ ಒಂದು ಪರಿಹಾರ ಕೊಡಬೇಕು ಅಂತ ಅಪೇಕ್ಷೆ ಇತ್ತು, ನಿಮ್ಮದು ಅಪೇಕ್ಷೆ ಇತ್ತು। 3000 ರೂಪಾಯಿ ಪ್ರತಿಯೊಬ್ಬ ಆಶಾ ಕಾರ್ಯಕರ್ತೆಯರಿಗೆ ಸಹಕಾರಿ ಇಲಾಖೆಯಿಂದ ಪ್ರೋತ್ಸಾಹಧನ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದೇವೆ। ಸುಮಾರು 12.5 ಕೋಟಿ ಇದಾಗುತ್ತೆ। ಈ ನೈಸರ್ಗಿಕ ವಿಕೋಪ ಅಪಘಾತದಿಂದ ಮೃತಪಟ್ಟ ಕುರಿ ಮೇಕೆಗಳಿಗೆ 5000 ರೂಪಾಯಿ ಕೊಡುವಂಥದ್ದು ಒಂದು ಪದ್ಧತಿ ಪ್ರಾರಂಭ ಆಗಿತ್ತು, ಅದನ್ನು ಮತ್ತೆ ಮುಂದುವರಿಸಬೇಕು ಅನ್ನುವಂಥ ತೀರ್ಮಾನವನ್ನು ಕೈಗೊಂಡಿದ್ದೇವೆ। ಅವರ್ ಮೋಟೋ ಈಸ್ ಫಸ್ಟ್ ಫಾರ್ಮರ್ಸ್, ನ್ಯೂ ಅಮೆಂಡ್ಮೆಂಟ್ ಎಪಿಎಂಸಿ ಆಕ್ಟ್ ವಿಲ್ ಪ್ರೊವೈಡ್ ಎನ್ ಆಪರ್ಚುನಿಟಿ ಫಾರ್ ಫಾರ್ಮರ್ಸ್ ಟು ಸೆಲ್ ದೇರ್ ಪ್ರಾಡಕ್ಟ್ಸ್ ಡೈರೆಕ್ಟ್ಲಿ ಟು ಎನಿ। ಓಕೆ, ಮೂರನೇ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು, ಅದರಲ್ಲಿ ಪರ್ಟಿಕ್ಯುಲರ್ಲಿ ಮೆಕ್ಕೆಜೋಳ ಬೆಳೆಗಾರರಿಗೆ ಬಂಪರ್ ಕೊಟ್ಟಿದ್ದಾರೆ। ಸುಮಾರು 10 ಲಕ್ಷ ರೈತರಿದ್ದಾರೆ, 500 ಕೋಟಿ ರೂಪಾಯಿ ಬೇಕಾಗುತ್ತೆ, ಪ್ರತಿಯೊಬ್ಬ ರೈತನಿಗೆ ತಲಾ 5000 ರೂಪಾಯಿ ದುಡ್ಡನ್ನು ಕೊಡ್ತೀವಿ ಮೆಕ್ಕೆಜೋಳ ಬೆಳೆದ ರೈತರಿಗೆ ಅಂತಕ್ಕಂಥ ಘೋಷಣೆಯನ್ನು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮಾಡಿದ್ದಾರೆ। ಪ್ರಮುಖವಾಗಿ ಆಶಾ ಕಾರ್ಯಕರ್ತೆಯರು, ಅವರು ಕೂಡ ಕೊರೋನಾ ವಾರಿಯರ್ಸ್, ಹಗಲು ಇರುಳು ಕಷ್ಟಪಡ್ತಾ ಇದ್ದಾರೆ। ಅವರು 40,250 ಜನ ಇದ್ದಾರೆ, ಸಹಕಾರಿ ಇಲಾಖೆಯಿಂದ ಪ್ರತಿ ಕಾರ್ಯಕರ್ತೆಗೆ 3000 ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಡ್ತೀವಿ, ಅದಕ್ಕೆ 12.5 ಕೋಟಿ ಬೇಕಾಗುತ್ತೆ ಅಂತ ಹೇಳಿದ್ದಾರೆ। ಇನ್ನು ನೈಸರ್ಗಿಕ ವಿಕೋಪದಿಂದ ಮೃತಪಟ್ಟ ಕುರಿ ಮೇಕೆಗಳಿಗೆ ಈ ಹಿಂದಿನಿಂದಲೂ ಕೂಡ 5000 ರೂಪಾಯಿ ಪರಿಹಾರವನ್ನು ಕೊಡ್ತಾ ಇದ್ವಿ, ಅದು ಕೂಡ ಮುಂದುವರಿಕೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಯಡಿಯೂರಪ್ಪನವರು ಹೇಳಿದ್ದಾರೆ। ಅಲ್ಲಿಗೆ ಇವತ್ತಿನ ಅವರ ಪ್ಯಾಕೇಜ್ನಲ್ಲಿ ಪ್ರಮುಖವಾಗಿ ಮೆಕ್ಕೆಜೋಳ ಬೆಳೆದ ರೈತನಿಗೆ ಬಂಪರ್। We are only amending 2 sections of the APMC Act which enable farmers to sell their products at the market if they intend to and like. This amendment will also eliminate the exploitation of the farmers. ಓಕೆ, ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸುದ್ದಿಗೋಷ್ಠಿಯಲ್ಲಿ ಬಹಳ ಪ್ರಮುಖವಾದ ಘೋಷಣೆಯನ್ನು ಮಾಡಿದ್ದಾರೆ, ಮೂರನೇ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದ್ದಾರೆ ಮೆಕ್ಕೆಜೋಳ ಬೆಳೆಗಾರರಿಗೆ। ಯಡಿಯೂರಪ್ಪನವರು ಪ್ರತಿಯೊಬ್ಬ ರೈತರಿಗೆ ತಲಾ 5000 ರೂಪಾಯಿ ಪರಿಹಾರವನ್ನು ಕೊಡೋದು ಅಂತಕ್ಕಂಥದ್ರ ಬಗ್ಗೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ। ರಾಜ್ಯಾದ್ಯಂತ 10 ಲಕ್ಷ ರೈತರಿದ್ದಾರೆ, 10 ಲಕ್ಷ ಮೆಕ್ಕೆಜೋಳ ಬೆಳೆದ ರೈತರಿದ್ದಾರೆ, ಅವರಿಗೆ ಪ್ರತಿಯೊಬ್ಬರಿಗೂ 5000 ರೂಪಾಯಿ ಕೊಡೋದಕ್ಕೆ ಚಿಂತನೆ ನಡೆದಿದೆ, ಅದನ್ನು ಘೋಷಣೆ ಮಾಡಿದ್ದಾರೆ। ಅದಕ್ಕೆ ಒಟ್ಟು 500 ಕೋಟಿ ರೂಪಾಯಿ ಬೇಕಾಗುತ್ತೆ, ಅದನ್ನು ಕೊಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ಅವರು ಅನೌನ್ಸ್ ಮಾಡಿದ್ದಾರೆ। ಇದರ ಜೊತೆಗೆ ಆಶಾ ಕಾರ್ಯಕರ್ತೆಯರು ರಾಜ್ಯಾದ್ಯಂತ 40,250 ಜನ ಇದ್ದಾರೆ, ಸಹಕಾರಿ ಇಲಾಖೆಯ ವತಿಯಿಂದ ಪ್ರತಿ ಕಾರ್ಯಕರ್ತೆಗೆ
3000 ರೂಪಾಯಿ ಪ್ರೋತ್ಸಾಹ ಧನವನ್ನ ಕೊಡ್ತೀವಿ ಅದಕ್ಕೋಸ್ಕರ 12.5 ಕೋಟಿ ರೂಪಾಯಿನ ತೆಗೆದಿಟ್ಟಿದ್ದೀವಿ ಅಂತಕಂತದ್ದು ಇನ್ನು ಈ ಅಪಘಾತದಿಂದ ಅಥವಾ ನೈಸರ್ಗಿಕ ವಿಕೋಪದಿಂದ ಮೃತಪಟ್ಟ ಕುರಿ ಮೇಕೆಗಳಿಗೆ 5000 ರೂಪಾಯಿ ಪರಿಹಾರ ಧನವನ್ನ ಈ ಹಿಂದೆಯಿಂದನೂ ಕೊಡ್ತಾ ಇದ್ವಿ ಅದನ್ನ ಮುಂದುವರಿಸ್ತೀವಿ ಅಂತಕಂತದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟರು ಆರಂಭದಲ್ಲಿ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಬಗ್ಗೆ ಯಾರಿಗೂ ಗೊಂದಲ ಇರಬಾರದು ಅನ್ನೋ ಕಾರಣಕ್ಕೋಸ್ಕರ ಕೆಲವು ಕ್ಲಾರಿಫಿಕೇಶನ್ಸ್ ಅನ್ನು ಕೊಟ್ಟರು ಪ್ರತಿಪಕ್ಷ ನಾಯಕರ ಜೊತೆ ನಾನು ಮಾತನಾಡಿದಿನಿ ದೂರವಾಣಿ ಮುಖಾಂತರ ಮಾತನಾಡಿ ನಾನು ಅವರೆಲ್ಲರಿಗೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಅಂತಕಂತದರ ಬಗ್ಗೆ ಕೂಡ ಹೇಳಿದರು ಮೊದಲ ಪ್ಯಾಕೇಜ್ 1610 ಕೋಟಿ ಘೋಷಣೆ ಮಾಡಿದರು ಎರಡನೇ ಪ್ಯಾಕೇಜ್ 162 ಕೋಟಿ ಘೋಷಣೆ ಮಾಡಿದರು ಇವತ್ತು ಮೂರನೇ ಪ್ಯಾಕೇಜ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಮೆಕ್ಕೆಜೋಳ ಬೆಳೆದ ರೈತನಿಗೆ 5000 ರೂಪಾಯಿ ಪ್ರತಿ ರೈತನಿಗೆ ಕೊಡುವಂತದ್ದು ಈಗ ಇದೆ ಆ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡಿದ್ದಾರೆ ಆಶಾ ಕಾರ್ಯಕರ್ತೆಯರಿಗೆ 40250 ಜನ ಇದ್ದಾರೆ ಒಟ್ಟಾರೆ ಅವರಿಗೆ ಸಹಕಾರಿ ಇಲಾಖೆ ವತಿಯಿಂದ ಪ್ರತಿ ಕಾರ್ಯಕರ್ತೆಗೆ 3000 ರೂಪಾಯಿ ಪ್ರೋತ್ಸಾಹ ಧನವನ್ನ ಕೊಡ್ತಾ ಇದೀವಿ ಇದು ಪ್ರೋತ್ಸಾಹ ಧನ ಸಂಬಳದ ಜೊತೆಗೆ ಕೊಡತಕ್ಕಂತ ಪ್ರೋತ್ಸಾಹ ಧನ ಮತ್ತೆ ಕುರಿ ಮೇಕೆಗಳು ನೈಸರ್ಗಿಕ ವಿಕೋಪದಿಂದ ಮೃತಪಟ್ಟರೆ ಅದರ ಮಾಲೀಕರಿಗೆ 5000 ರೂಪಾಯಿ ಪರಿಹಾರವನ್ನ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ ಸಿಎಂ ಯಡಿಯೂರಪ್ಪನವರು ಮತ್ತೊಂದು ಪ್ಯಾಕೇಜ್ ಅನ್ನು ಇವತ್ತು ಘೋಷಣೆ ಮಾಡಿದ್ದಾರೆ ಮೆಕ್ಕೆಜೋಳ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ ಬೆಂಬಲ ಬೆಲೆ ಮೆಕ್ಕೆಜೋಳ ಬೆಳೆಗಾರರಿಗೆ ತಲಾ 5000 ರೂಪಾಯಿ ತಲಾ 5000 ರೂಪಾಯಿ ಪ್ರತಿಯೊಬ್ಬ ಮೆಕ್ಕೆಜೋಳ ಬೆಳೆದ ರೈತನಿಗೆ 5000 ರೂಪಾಯಿ ಪರಿಹಾರವನ್ನು ಕೊಡೋದಕ್ಕೆ ಇದಕ್ಕೋಸ್ಕರ ಒಟ್ಟು 500 ಕೋಟಿ ರೂಪಾಯಿಯನ್ನ ಮೀಸಲಿಡ್ತೀವಿ ಅಂತಕಂತದರ ಬಗ್ಗೆ ಕೂಡ ಅನೌನ್ಸ್ ಮಾಡಿದ್ರು ಇದರಿಂದ 10 ಲಕ್ಷ ಮೆಕ್ಕೆಜೋಳ ಬೆಳೆಗಾರರಿಗೆ ಅನುಕೂಲವಾಗುತ್ತೆ 10 ಲಕ್ಷ ಮೆಕ್ಕೆಜೋಳ ಬೆಳೆಗಾರರಿಗೆ ಅನುಕೂಲವಾಗುತ್ತೆ ಅಂತಕಂತದನ್ನ ಅವರು ಹೇಳಿದ್ದಾರೆ ಇದರ ಜೊತೆಗೆ ಆಶಾ ಕಾರ್ಯಕರ್ತೆಯರಿಗೆ 3000 ರೂಪಾಯಿ ಪರಿಹಾರ ಧನ ಪ್ರೋತ್ಸಾಹ ಧನ ಆಶಾ ಕಾರ್ಯಕರ್ತೆಯರಿಗೆ 3000 ರೂಪಾಯಿ ಪ್ರೋತ್ಸಾಹ ಧನವನ್ನ ಕೂಡ ಅನೌನ್ಸ್ ಮಾಡಿದ್ದಾರೆ ಯಾಕೆಂದ್ರೆ ಅವರ ಕಾರ್ಯವನ್ನ ಶ್ಲಾಘಿಸಿದ್ದಾರೆ ನಮ್ಮಲ್ಲಿ 10 ಲಕ್ಷ ಮೆಕ್ಕೆಜೋಳ ಬರೆದಂತ ರೈತರು ಇದ್ದಾರೆ ಒಬ್ಬ ರೈತನಿಗೆ 5000 ರೂಪಾಯಿ ಒಬ್ಬ ರೈತನಿಗೆ 5000 ರೂಪಾಯಿ ಕೊಡೋದ್ರ ಮೂಲಕ ಸುಮಾರು 500 ಕೋಟಿ ರೂಪಾಯಿಗಳನ್ನು ಈ ಮೆಕ್ಕೆಜೋಳ ಬೆಳೆದಂತ ರೈತನಿಗೆ ಕೊಡುವಂತ ಒಂದು ಐತಿಹಾಸಿಕ ತೀರ್ಮಾನ ತಗೊಂಡಿದ್ದೇವೆ ನಾನು ಎಪಿಎಂಸಿ ಬಗ್ಗೆ ಹೇಳ್ತಾ ಇದ್ದೆ ರೈತರು ಎಲ್ಲಿ ಬೇಕಾದರೂ ಅದನ್ನು ಮಾರಾಟ ಮಾಡಬಹುದು ಎಪಿಎಂಸಿ ಗೆ ಆತಂಕ ಮಾಡಿಲ್ಲ ತಪ್ಪು ಗ್ರಹಿಕೆ ಆಗಬಾರದು ಅನ್ನೋ ದೃಷ್ಟಿಯಿಂದ ಇವತ್ತು ತುರ್ತಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದು ಈ ಮೆಕ್ಕೆಜೋಳಕ್ಕೆ ಏನೊಂದು ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತ ಕೇಳ್ತಾ ಇದ್ರು ಈಗಾಗಲೇ ಸುಮಾರು ಶೇಕಡ 40-50% ರೈತರು ಮೆಕ್ಕೆಜೋಳವನ್ನು ಮಾರಾಟ ಮಾಡಾಗಿದೆ ಸೊ ಇಂಥ ಸಂದರ್ಭದಲ್ಲಿ ಮೆಕ್ಕೆಜೋಳ ಬೆಳೆದಂಥ ಪ್ರತಿಯೊಬ್ಬ ರೈತನಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ತಗೊಂಡಿದ್ದೇವೆ ಪ್ರತಿಯೊಬ್ಬ ರೈತನಿಗೆ 5000 ರೂಪಾಯಿ ಕೊಡೋದ್ರ ಮೂಲಕ ಸುಮಾರು 500 ಕೋಟಿ ರೂಪಾಯಿನ ಒಂದು ಹೊರೆಯನ್ನು ಹೊರತಾ ಇದ್ದೇವೆ ಇದು ನನ್ನ ಮೆಕ್ಕೆಜೋಳ ಬೆಳೆದಂಥ ರೈತ ಸಮೂಹಕ್ಕೆ ಸಮಾಧಾನ ತೃಪ್ತಿ ತರ್ತಾ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಮೂರನೇದು ಆಶಾ ಕಾರ್ಯಕರ್ತೆಯರಿಗೆ ಸುಮಾರು 40,250 ಜನ ಇದ್ದಾರೆ ಅವರಿಗೆ ಸಹಕಾರಿ ಇಲಾಖೆಯಿಂದ ಪ್ರತಿಯೊಬ್ಬ ಆಶಾ ಕಾರ್ಯಕರ್ತೆಯರಿಗೆ ಇಷ್ಟೊಂದು ಹಗಲು ರಾತ್ರಿ ಈ ಕೋವಿಡ್ ಇಂಥ ಸಂದರ್ಭದಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೇನಾದರೂ ಒಂದು ಪರಿಹಾರ ಕೊಡಬೇಕು ಅಂತ ಅಪೇಕ್ಷೆ ಇತ್ತು ನಿಮ್ಮದು ಅಪೇಕ್ಷೆ ಇತ್ತು 3000 ರೂಪಾಯಿ ಪ್ರತಿಯೊಬ್ಬ ಆಶಾ ಕಾರ್ಯಕರ್ತೆಯರಿಗೆ ಸಹಕಾರಿ ಇಲಾಖೆಯಿಂದ ಪ್ರೋತ್ಸಾಹನ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದೇವೆ ಸುಮಾರು 12.5 ಕೋಟಿ ಇದಾಗುತ್ತೆ ಈ ನೈಸರ್ಗಿಕ ವಿಕೋಪ ಅಪಘಾತದಿಂದ ಮೃತಪಟ್ಟ ಕುರಿ ಮೇಕೆಗಳಿಗೆ 5000 ರೂಪಾಯಿ ಕೊಡುವಂಥದ್ದು ಒಂದು ಪದ್ಧತಿ ಪ್ರಾರಂಭ ಆಗಿತ್ತು ಅದನ್ನು ಮತ್ತೆ ಮುಂದುವರಿಸಬೇಕು ಅನ್ನುವಂಥ ತೀರ್ಮಾನವನ್ನು ಕೈಗೊಂಡಿದ್ದೇವೆ ಅವರ್ ಮೋಟೋ ಈಸ್ ಫಸ್ಟ್ ಫಾರ್ಮರ್ಸ್
ನ್ಯೂ ಅಮೆಂಡ್ಮೆಂಟ್ ಎಪಿಎಂಸಿ ಆಕ್ಟ್ ಆಶಾ ಕಾರ್ಯಕರ್ತರಿಗೆ ಸುಮಾರು 40,250 ಜನ ಇದ್ದಾರೆ ಅವರಿಗೆ ಸಹಕಾರಿ ಇಲಾಖೆಯಿಂದ ಪ್ರತಿಯೊಬ್ಬ ಆಶಾ ಕಾರ್ಯಕರ್ತರಿಗೆ ಇಷ್ಟೊಂದು ಹಗಲು ರಾತ್ರಿ ಈ ಕೋವಿಡ್ ಅಂತ ಸಂದರ್ಭದಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಏನಾದರೂ ಒಂದು ಪರಿಹಾರ ಕೊಡಬೇಕು ಅಂತ ಅಪೇಕ್ಷೆ ಇತ್ತು ನಿಮ್ಮದು ಅಪೇಕ್ಷೆ ಇತ್ತು 3,000 ರೂಪಾಯಿ ಪ್ರತಿಯೊಬ್ಬ ಆಶಾ ಕಾರ್ಯಕರ್ತರಿಗೆ ಸಹಕಾರಿ ಇಲಾಖೆಯಿಂದ ಪ್ರೋತ್ಸಾಹನ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದೇವೆ ಸುಮಾರು ಓಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಮೂರನೇ ಪ್ಯಾಕೇಜ್ ನಲ್ಲಿ ಆಲ್ಮೋಸ್ಟ್ 512.5 ಕೋಟಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಅದರಲ್ಲೂ ಕೂಡ ಮೆಕ್ಕೆ ಜೋಳ ಬೆಳೆದಂತಹ ರೈತರಿಗೆ ಬೆಂಬಲ ಬೆಲೆಯಾಗಿ ಪ್ರತಿಯೊಬ್ಬ ರೈತನಿಗೆ 5,000 ರೂಪಾಯಿ ಕೊಡುವಂತದ್ರ ಬಗ್ಗೆ ಇವತ್ತು ಘೋಷಣೆಯನ್ನು ಮಾಡಿದ್ದಾರೆ ಆಶಾ ಕಾರ್ಯಕರ್ತೆಯರಿಗೆ ಸಹಕಾರಿ ಇಲಾಖೆಯ ವತಿಯಿಂದ ಪ್ರತಿ ಕಾರ್ಯಕರ್ತೆಗೆ 3,000 ರೂಪಾಯಿ ಪ್ರೋತ್ಸಾಹ ಧನ ನೈಸರ್ಗಿಕ ವಿಕೋಪದಿಂದ ಮೃತಪಟ್ಟ ಕುರಿ ಮೇಕೆಗಳಿಗೆ ತಲಾ 5,000 ರೂಪಾಯಿ ಪರಿಹಾರ ಕೊಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ಕೂಡ ಅವರು ಹೇಳಿದ್ದಾರೆ ಅದು ಮೊದಲಿಂದನೂ ಕೊಡ್ತಾ ಇದ್ರು ಮುಂದುವರಿಸ್ತಾ ಇದ್ದಾರೆ ಅಲ್ಲಿಗೆ ಮೆಕ್ಕೆಜೋಳ ಬೆಳೆದ ರೈತರು ಒಟ್ಟು 10,00,000 ಜನ ಇದ್ದಾರೆ ರಾಜ್ಯದಲ್ಲಿ ಅವರಿಗೆ ತಲಾ 5,000 ಅಂತಂದರೆ 500 ಕೋಟಿ ಬೇಕಾಗುತ್ತೆ ಆ 500 ಕೋಟಿ ಇವತ್ತಿನ ಪರಿಹಾರದ ಮೊತ್ತ ಜೊತೆಗೆ ಆಶಾ ಕಾರ್ಯಕರ್ತೆಯರಿಗೆ 12.5 ಕೋಟಿ ಬೇಕಾಗುತ್ತೆ ತಲಾ 3,000 ಒಟ್ಟು 40,250 ಜನಕ್ಕೆ ಕೊಡಬೇಕು ಅಂದರೆ ಅಲ್ಲಿಗೆ 500+12.5 ಅಂದರೆ 512.5 ಕೋಟಿ ಮೂರನೇ ಪ್ಯಾಕೇಜನ್ನು ಯಡಿಯೂರಪ್ಪನವರು ಘೋಷಣೆ ಮಾಡಿದ್ದಾರೆ ಮೊದಲ ಪ್ಯಾಕೇಜ್ 1,610 ಕೋಟಿ ರೂಪಾಯಿ ಆಗಿತ್ತು ಎರಡನೇ ಪ್ಯಾಕೇಜ್ 162 ಕೋಟಿಯದ್ದಾಗಿತ್ತು ಈಗ 512.5 ಕೋಟಿ ಅವರು ಬಿಡುಗಡೆ ಮಾಡಿದ್ದಾರೆ ಓಕೆ ಮೆಕ್ಕೆಜೋಳ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮೆಕ್ಕೆಜೋಳ ಬೆಳೆಗಾರರಿಗೆ ತಲಾ 5,000 ರೂಪಾಯಿ ಮೆಕ್ಕೆಜೋಳ ಬೆಳೆಗಾರರಿಗೆ ತಲಾ 5,000 ರೂಪಾಯಿಯನ್ನು ಕೊಡ್ತೀವಿ 10,00,000 ಮೆಕ್ಕೆಜೋಳ ಬೆಳೆಗಾರರಿಗೆ ಇದರಿಂದ ಅನುಕೂಲವಾಗುತ್ತೆ ಮೆಕ್ಕೆಜೋಳ ಬೆಳೆಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದಾರೆ ಬೆಂಬಲ ಬೆಲೆ ಅಂತಂದರೆ ಇದು ಖರೀದಿ ಬೆಂಬಲ ಬೆಲೆಯಲ್ಲ ಅವರಿಗೆ ಒನ್ ಟೈಮ್ ಇದೊಂದು ಪರಿಹಾರ ರೂಪದಲ್ಲಿ ಕೊಡ್ತಾ ಇರತಕ್ಕಂಥದ್ದು ಒನ್ ಟೈಮ್ ಪರಿಹಾರ ರೂಪದಲ್ಲಿ ಕೊಡ್ತಾ ಇರತಕ್ಕಂಥ ದುಡ್ಡಿದು ಸೊ ಹಾಗಾಗಿ 5,000 ರೂಪಾಯಿ ಮೆಕ್ಕೆಜೋಳ ಬೆಳೆಗಾರರಿಗೆ ಯಾಕೆಂದರೆ ತುಂಬ ಲಾಸ್ ಆಗಿದೆ ಅವರಿಗೆ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಿದ್ರೂ ಕೂಡ ಅವರಿಗೆ ಲಾಸ್ ಆಗ್ತಾ ಇದೆ ಅಂತ ಅವಲತ್ಕೊಂಡಿದ್ರು ಓಕೆ ಇನ್ನು ರೈತರಿಗೆ ಇನ್ನಷ್ಟು ಪ್ಯಾಕೇಜ್ ಬಾಕಿ ಇದೆ ಇದನ್ನು ಕೂಡ ಹೇಳಿದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹಂತ ಹಂತವಾಗಿ ಅದನ್ನು ಅನೌನ್ಸ್ ಮಾಡ್ತಾ ಹೋಗ್ತಾರೆ ಅಂತ ಅನಿಸುತ್ತೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನೆರವನ್ನು ಘೋಷಣೆ ಮಾಡ್ತೀವಿ ಅಂತ ಸೇಮ್ ಕೇಂದ್ರ ಸರ್ಕಾರದ ರೀತಿಯಲ್ಲೇ ಮೊನ್ನೆಯಿಂದಲೂ ಕೂಡ ಕೇಂದ್ರ ಸರ್ಕಾರ ಹಂತ ಹಂತವಾಗಿ ಪರಿಹಾರವನ್ನು ಯಾವ್ಯಾವ ವರ್ಗದವರಿಗೆ ಎಷ್ಟೆಷ್ಟು ಅಂತ ಹಂಚಿಕೆ ಮಾಡ್ತಾ ಇದ್ದಾರೆ ಅದೇ ರೀತಿ ಯಡಿಯೂರಪ್ಪನವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಂತ ಹಂತವಾಗಿ ನಾವು ಪರಿಹಾರವನ್ನು ಘೋಷಣೆ ಮಾಡ್ತಾ ಹೋಗ್ತೀವಿ ರೈತರಿಗೆ ಇನ್ನಷ್ಟು ಪರಿಹಾರವನ್ನು ಕೊಡ್ತೀವಿ 2-3 ಸರ್ತಿ ಸ್ಟ್ರೆಸ್ ಮಾಡಿ ಹೇಳಿದ್ರು ರೈತರಿಗೆ ನಮ್ಮ ಮೊದಲ ಆದ್ಯತೆ ರೈತರಿಗೆ ಮೊದಲ ಪ್ರಾಶಸ್ತ್ಯ ರೈತರಿಗೆ ಅನ್ಯಾಯ ಆಗಬಾರ್ದು ರೈತರು ಸಂಕಷ್ಟಕ್ಕೆ ದೂಡಬಾರ್ದು ರೈತರಿಗೆ ಬೆಂಬಲವಾಗಿ ನಾವು ನಿಂತ್ಕೊಳ್ತೀವಿ ಯಾವಾಗಲೂ ಅಂತಕ್ಕಂಥ ಮಾತನ್ನು ಯಡಿಯೂರಪ್ಪನವರು ಹೇಳಿದರು ಅದರಂತೆ ಇವತ್ತು ಮೆಕ್ಕೆಜೋಳ ಬೆಳೆಗಾರರಿಗೆ ಬಂಪರ್ ಕೊಡುಗೆಯನ್ನು ಕೊಟ್ಟಿದ್ದಾರೆ 5,000 ರೂಪಾಯಿ ಪ್ರತಿ ರೈತರಿಗೆ ಮೆಕ್ಕೆಜೋಳವನ್ನು ಬೆಳೆದಿರ್ತಕ್ಕಂಥವ್ರು ಅದು ಅವನ ಆತ 1/2 ಎಕರೆಯಲ್ಲಿ ಬರೆದಿರ್ಬೋದು 1 ಎಕರೆನಲ್ಲಿ ಬೆಳೆದಿರ್ಬೋದು 10 ಎಕರೆನಲ್ಲಿ ಬೆಳೆದಿರ್ಬೋದು ಬಟ್ ಎಲ್ಲರನ್ನೂ ಈಕ್ವಲ್ ಆಗಿ ನೋಡಿ ಒಂದು ಹಂತದ ಒಂದು ಮೊತ್ತವನ್ನು ಪರಿಹಾರವಾಗಿ ಕೊಡೋದು ಅದು 5,000 ರೂಪಾಯಿ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಇದರ ಜೊತೆಗೆ ಆಶಾ ಕಾರ್ಯಕರ್ತೆಯರಿಗೆ ತಲಾ 3,000 ರೂಪಾಯಿ ಅದು ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಆಗಬೇಕಾಗಿತ್ತು ಅಂತ ಎಲ್ಲರೂ ಕೆಲವರೆಲ್ಲ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ 3,000ಕ್ಕಿಂತಲೂ ಜಾಸ್ತಿ ಯಾಕೆಂತಂದರೆ ಅವರು ತಮ್ಮ ಜೀವವನ್ನು ರಿಸ್ಕ್ ತಗೊಂಡು ಕಂಟೈನ್ಮೆಂಟ್ ಝೋನ್ಗಳಿಗೆ ಹೋಗಿ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅವರಿಗೆ ಇನ್ನೊಂದು ಸ್ವಲ್ಪ ದುಡ್ಡನ್ನು ಕೊಡಬಹುದಾಗಿತ್ತು ಪರಿಹಾರ ರೂಪದಲ್ಲಿ ಅಂತ ಆದರೂ ಸದ್ಯಕ್ಕೆ ಈಗ 3,000 ರೂಪಾಯಿ ಪ್ರೋತ್ಸಾಹಧನವನ್ನು ಅನೌನ್ಸ್ ಮಾಡಿದ್ದಾರೆ ಅದರ ಮೊತ್ತ 12.5 ಕೋಟಿ ರೂಪಾಯಿ ಆಗುತ್ತೆ ರಾಜ್ಯಾದ್ಯಂತ ಒಟ್ಟು 40,250 ಜನ ಆಶಾ ಕಾರ್ಯಕರ್ತೆಯರಿದ್ದಾರೆ ಅವರನ್ನ ಸಂಪೂರ್ಣವಾಗಿ ಈಗ ಕೊರೋನಾ ಜಾಗೃತಿ ಮೂಡಿಸುವ ಕೆಲಸಕ್ಕೆ ಅಂತಲೇ ಅವರನ್ನ ಬಳಸ್ಕೊಳ್ಳಾಗ್ತಾ ಇದೆ ಹಾಗಾಗಿ ಅವರಿಗೆ ಅವರ ಸಂಬಳದ ಜೊತೆಗೆ ಒನ್ ಟೈಮ್ 3,000 ರೂಪಾಯಿ ಅವರಿಗೆ ಪರಿಹಾರದ ಮೊತ್ತವನ್ನು ಕೊಡ್ತೀವಿ ಅಂತಕ್ಕಂಥದ್ದು ಇನ್ನು ಅಪಘಾತದಲ್ಲಿ ಅಥವಾ ನೈಸರ್ಗಿಕವಾಗಿ ಪ್ರವಾಹ ಬಂದು ಮತ್ತೊಂದು ಮಗದೊಂದು ಕುರಿ ಮೇಕೆಗಳು ಮೃತಪಟ್ಟರೆ ಕುರಿ ಮೇಕೆ ಮಾಲೀಕರಿಗೆ 5,000 ರೂಪಾಯಿ ಪರಿಹಾರವನ್ನು ಕೊಡ್ತೀವಿ ಮೊದಲು ಕೊಡ್ತಾ ಇದ್ವಿ ಮುಂದುವರಿಸ್ತೀವಿ ಅಂತಕ್ಕಂಥದ್ರ ಬಗ್ಗೆ ಕೂಡ ಈಗ ಯಡಿಯೂರಪ್ಪನವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮೊದಲ ಪ್ಯಾಕೇಜನ್ನು 1,610 ಕೋಟಿ ರೂಪಾಯಿ ಘೋಷಣೆ ಮಾಡಿದರು ಎರಡನೇ ಪ್ಯಾಕೇಜ್ 162 ಕೋಟಿ ಘೋಷಣೆ ಮಾಡಿದರು ಈ ಬಾರಿ 512.5 ಕೋಟಿ 512.5 ಕೋಟಿ ದುಡ್ಡನ್ನು ಮತ್ತೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಪರಿಹಾರ ರೂಪದಲ್ಲಿ